ಶ್ರೀನಿವಾಸ್ ಗೌಡರು ಅವರು ನಾನು ಮೊದಲಿಂದಾನು ಹೇಳ್ತಾ ಇದ್ದೆ, ಶ್ರೀನಿವಾಸ್ ಗೌಡರು ಏನಾದರೂ ಅವ್ರು ನಿಲ್ಲಿಲ್ಲ ಅಂದ್ರೆ ನಾನು ನಿಲ್ತೀನಿ ಅಂತ ಹೇಳ್ತಾ ಇದ್ದೆ. ಮೊದಲು ಕೂಡ ನಾನು ಹೇಳಿದ್ದೆ, ಅವ್ರು ಬಿಟ್ಕೊಟ್ಟಿರೋದೇ ನಮಗೆ ಸ್ಟೇಟ್ಮೆಂಟ್ ಇದೆ ಸರ್. ಇಲ್ಲ ಇದೆ ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು. ನೀವು ಹೇಳಿರೋದು ಹೌದು, ನಾನು ಹೇಳಿದ್ದೀನಿ. ಅವ್ರು ಇಲ್ಲ ಅಂದ್ರೆ ನಾನು ಅಂತ ಮೊದಲೇ ಹೌದು, ಶ್ರೀನಿವಾಸ್ ಗೌಡರು ಇಲ್ಲ ಅಂದ್ರೆ ನಾನು ಅಂತ ಹೇಳಿದ್ದೆ. ಶ್ರೀನಿವಾಸ್ ಗೌಡರು ಇಲ್ಲದೆ ಇರೋದ್ರಿಂದ ನಾನು ಹೋದೆ, ಆದರೂ ಅವ್ರು ಕೇಳ್ಕೊಂಡೆ ಹೋಗಿದ್ದು. ನಾನು ಕೇಳ್ಕೊಂಡೆ ಹೋಗಿದ್ದು ಅವ್ರು ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ, ಯಾರೋ ಒಬ್ರು ಹೇಳ್ಕೊಟ್ಟಿರೋ ಮಾತನ್ನ ಹೇಳಿರ್ತಾರೆ. ಇನ್ನೊಂದು, ನಮ್ಮ ಶ್ರೀನಿವಾಸ್ ಗೌಡರ ಪಾಪ ನಾವು ತಪ್ಪಾಗಿ ತಿಳ್ಕೊಬಾರ್ದು, ಅವ್ರಿಗೆ ಸ್ವಲ್ಪ ಮರುವಾಗುತ್ತೆ ಅವಾಗವಾಗ, ಆ ಮರುವಾಗೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಹೇಳಿದ್ದಾರೆ ಅಷ್ಟೇ. ಆಮೇಲೆ ಎಲ್ಲ ಮಾತಾಡಿದ್ದಾರೆ ಅವರು, ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ ಫೋನಲ್ಲಿ ಎಲ್ಲ ಮಾತಾಡಿದ್ದಾರೆ, ಅವರು ಸ್ವಲ್ಪ ಇದಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಷ್ಟೇ, ಅದೇನು ಬೇರೆ ಏನಿಲ್ಲ. ಶ್ರೀನಿವಾಸ್ ಗೌಡರು, ಶ್ರೀನಿವಾಸ್ ಗೌಡರು ಕೋಲಾರ, ರಮೇಶ್ ಕುಮಾರ್ ಮಾತ್ರ ಹೇಳಿ ನಾನು ಚೇತ್ರ ಕಾಟ್ರೆ ನಾನು ಡಬ್ಲಿ ಆಗಿದ್ದೆ. ಏನಿಲ್ಲ, ಶ್ರೀನಿವಾಸ್ ಗೌಡರು ಅವರು ನಾನು ಮೊದಲಿಂದಾನು ಹೇಳ್ತಾ ಇದ್ದೆ, ಶ್ರೀನಿವಾಸ್ ಗೌಡರು ಏನಾದರೂ ಅವ್ರು ನಿಲ್ಲಿಲ್ಲ ಅಂದ್ರೆ ನಾನು ನಿಲ್ತೀನಿ ಅಂತ ಹೇಳ್ತಾ ಇದ್ದೆ. ಮೊದಲು ಕೂಡ ನಾನು ಹೇಳಿದ್ದೆ, ಅವ್ರು ಬಿಟ್ಕೊಟ್ಟಿರೋದೇ ನಮಗೆ ಸ್ಟೇಟ್ಮೆಂಟ್ ಇದೆ ಸರ್. ಅದು ಇದೆ ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು. ನೀವು ಹೇಳಿರೋದು ಹೌದು, ನಾನು ಹೇಳಿದ್ದೆ. ಹೌದು, ಶ್ರೀನಿವಾಸ್ ಗೌಡರು ಇಲ್ಲ ಅಂದ್ರೆ ನಾನು ಅಂತ ಹೇಳಿದ್ದೆ. ಶ್ರೀನಿವಾಸ್ ಗೌಡರು ಇಲ್ಲದೆ ಇರೋದ್ರಿಂದ ನಾನು ಹೋದೆ, ಆದರೂ ಅವ್ರು ಕೇಳ್ಕೊಂಡೆ ಹೋಗಿದ್ದು. ನಾನು ಕೇಳ್ಕೊಂಡೆ ಹೋಗಿದ್ದು ಅವ್ರು ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ, ಯಾರೋ ಒಬ್ರು ಹೇಳ್ಕೊಟ್ಟಿರೋ ಮಾತನ್ನ ಹೇಳಿರ್ತಾರೆ. ಇನ್ನೊಂದು, ನಮ್ಮ ಶ್ರೀನಿವಾಸ್ ಗೌಡರ ಪಾಪ ನಾವು ತಪ್ಪಾಗಿ ತಿಳ್ಕೊಬಾರ್ದು, ಅವ್ರಿಗೆ ಸ್ವಲ್ಪ ಮರುವಾಗುತ್ತೆ ಅವಾಗವಾಗ, ಆ ಮರುವಾಗೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಹೇಳಿದ್ದಾರೆ ಅಷ್ಟೇ. ಆಮೇಲೆ ಎಲ್ಲ ಮಾತಾಡಿದ್ದಾರೆ ಅವರು, ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ ಫೋನಲ್ಲಿ ಎಲ್ಲ ಮಾತಾಡಿದ್ದಾರೆ, ಅವರು ಸ್ವಲ್ಪ ಇದಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಷ್ಟೇ, ಅದೇನು ಬೇರೆ ಏನಿಲ್ಲ.